ನಮಸ್ಕಾರ ಕಣ್ರಕ್ಕ, ನೋಡು ಸಖಿ ನೋಡೋಕೆ ರೆಡಿಯಾಗಿ ಕಾಯ್ತಾ ಕೂತಿದ್ದೀರಾ? ನೀವೆಲ್ಲ ಹಿಂಗೆ ಒಟ್ಟಾಗಿ ಕೂತು ಫಿಲ್ಮ್ ನೋಡ್ತಾ ಇರೋದು ನೋಡಿದ್ರೆ ನನಗೆ ಭಾಳ ಖುಷಿ ಆಯ್ತದ ಕಣ್ರಕ್ಕ. ಈ ಸರಿ ನಿಮಗೆ ಮಹಿಳೆಯರ ಆರೋಗ್ಯದ ಬಗ್ಗೆ ಮಾಹಿತಿ ಹೇಳವ ಅಂತ ಬಂದಿದ್ದೀನಿ. ಅದೇನಪ್ಪ ಅದು ಆರೋಗ್ಯದ ಬಗ್ಗೆ ಅಂತ ಅನ್ಕಂಡ್ರಾ? ಮುಟ್ಟಾಗೋ ಸಮಯದಲ್ಲಿ ಮಹಿಳೆಯರು ಆರೋಗ್ಯದಲ್ಲಿ ಹೆಂಗೆ ಸ್ವಚ್ಛತೆ ಕಾಪಾಡ್ಕೋಬೇಕು, ಹಂಗೆ ಏನೇನು ಆಹಾರ ತಗೋಬೇಕು ಅಂತ ನಮ್ಮ ಡಾಕ್ಟರ್ ಹೇಳ್ತಾವ್ರೆ, ನೋಡ್ಕೊಂಡು ಬರವಾ? ನನ್ನ ಹೆಸರು ಡಾಕ್ಟರ್ ಹೆಚ್ ಆರ್ ಮಣಿಕರ್ಣಿಕ ಅಂತ. ಮುಟ್ಟು ಒಂದು ಸಹಜವಾದ ಕ್ರಿಯೆ. ಈಗ ನಮ್ಗೆ ಮಲಮೂತ್ರ ವಿಸರ್ಜನೆ ಹೇಗಿರುತ್ತೋ ಇದು ಹಾಗೆ ಒಂದು ಕ್ರಿಯೆ. 10-16 ವರ್ಷದವರೆಗೆ ಈ ಮುಟ್ಟು ಪ್ರಾರಂಭ ಆಗತ್ತೆ. ಈ ಮುಟ್ಟನ್ನ ನಾವು ತುಂಬಾ ವೈಭವೀಕರಣ ಮಾಡೋದು ಅಲ್ಲ, ಅಥವಾ ನಾವು ಅದನ್ನ ತಾತ್ಸಾರ ಮಾಡುವಂಥದ್ದು ಅಲ್ಲ. ಈ ಒಂದು ಹಂತದಲ್ಲಿ ನಮಗೆ ಶುಚಿತ್ವ ಬಹಳ ಮುಖ್ಯ, ಜೊತೆಗೆ ನ್ಯೂಟ್ರಿಷನ್ ಕೂಡ ಬಹಳ ಮುಖ್ಯ. ಈ ಒಂದು ಮುಟ್ಟಾದಾಗ ನಮಗೆ ಅಲ್ಪ ಸ್ವಲ್ಪ ತೊಂದರೆಗಳು, ಅದು ಯಾವುದು ಅಂತಂದರೆ ಸಾಮಾನ್ಯವಾಗಿದೆ ಎಲ್ಲರಿಗೂ ಆಗುವಂಥದ್ದು, ಸ್ವಲ್ಪ ಹೊಟ್ಟೆ ನೋವು ಬರೋದು, ಕಿಬ್ಬೊಟ್ಟೆ ನೋವು, ಕೈ ಕಾಲುಗಳ ನೋವು, ತಲೆ ಸುತ್ತು ಹಾಗಾಗೋದು, ವಾಂತಿಯಾಗಿ ಆಗೋದು, ಸುಸ್ತಾಗೋದು, ಅಲ್ಲೇ ಮಲ್ಕೊಂಬಿಡೋಣ ಅಂತನ್ನೋದು, ತಲೆ ಸುತ್ತೋದು, ಇದೆಲ್ಲ ಆಗುತ್ತೆ. ಅಂದರೆ ಇದನ್ನು ಒಪ್ಕೋಬೇಕು, ಯಾಕೆಂತಂದರೆ ನಾವೆಲ್ಲ ಹೆಣ್ಮಕ್ಳಾಗಿ ಹುಟ್ಟಿದ್ದೀವಿ, ನಾವು ಮುಟ್ಟು ಆಗಲೇಬೇಕು. ಸಣ್ಣ ಪುಟ್ಟ ತೊಂದರೆಗಳಿಗೆ ಒಂದು ನಿಂಬೆಹಣ್ಣಿನ ರಸ ತಗೊಳ್ಳೋದು, ಅಥವಾ ಒಂದು ಜೀರಿಗೆ ಕಷಾಯ ತಗೊಳ್ಳೋದು, ಅಥವಾ ಒಂದು ಹಾಟ್ ವಾಟರ್ ಬ್ಯಾಗ್ನ ಸೊಂಟದ ಮೇಲೆ ಅಥವಾ ಹೊಟ್ಟೆ ಮೇಲೆ ಇಟ್ಕೊಳ್ಳೋದು, ಒಂದು 1/2 ಗಂಟೆ ರೆಸ್ಟ್ ತಗೊಂಡ್ರೆ ಇದೆಲ್ಲ ಕಮ್ಮಿ ಆಗುತ್ತೆ. ಎಲ್ಲದಕ್ಕಿಂತ ಮನಸ್ಸಿನ ಶಕ್ತಿ, ಇದು ನಾನು ತಡ್ಕೋಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದರೆ ಶರೀರ ಹಾಗೆ ಕೇಳುತ್ತೆ. ಕೆಲವರಿಗೆ ಮಾತ್ರ ಈ ನೋವು ವಿಪರೀತ ಆಗಿರುತ್ತೆ. ಅಂಥವರು ಮಾರ್ಕೆಟಲ್ಲಿ ಬೇಕಾದಷ್ಟು ಈ ಥರ ಆ್ಯಂಟಿಸ್ಪಾಸ್ಮೋಟಿಕ್ ಮಾತ್ರೆಗಳು ಸಿಗುತ್ತೆ, ಮೆಫ್ಟಲ್ ಸ್ಪ್ಯಾಸ್ ಆಗಿರ್ಬೋದು, ಸೈಕ್ಲಿಪಾಮ್ ಆಗಿರ್ಬೋದು, ಯಾವ್ದು ಬೇಕಾದ್ರೂ ಆಗಿರ್ಬೋದು, ಅಂಥ ಒಂದು ಮಾತ್ರೆ ಸೇವನೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಕೆಲವ್ರಿಗೆ ಏನು ಒಂದು ಸುಳ್ಳು ವದಂತಿ ಏನು ಹದ್ದುಬಿಟ್ಟಿರುತ್ತೆ ಅಂತಂದರೆ, ಈ ಮಾತ್ರೆಗಳನ್ನು ತೊಗೊಂಡ್ರೆ ಮುಂದೆ ಮಕ್ಕಳಾಗಲ್ಲ ಅಂತ. ಇದು ಖಂಡಿತ ಸುಳ್ಳು. ಇದಕ್ಕೂ ಮಾತ್ರೆ ತೊಗೊಳ್ಳೋದಕ್ಕೂ ಏನೂ ಸಂಬಂಧ ಇಲ್ಲ. ನಾವು ನೋವು ಜಾಸ್ತಿ ಆದಾಗ, ನಮ್ಮ ದಿನನಿತ್ಯದ ಕೆಲಸಕ್ಕೆ ಅದು ಅಡ್ಡಿ ಬಂದಾಗ ಮಾತ್ರೆ ತಗೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಈ ಮುಟ್ಟು ಒಬ್ಬರಲ್ಲಿರೋ ಹಾಗೆ ಇನ್ನೊಬ್ರು ಇರೋದಿಲ್ಲ. ಎಷ್ಟು ಜನ ಹೆಂಗಸಿರುತ್ತೋ ಅಷ್ಟು ವಿಧವಾದ ಮುಟ್ಟಿರುತ್ತೆ. ಅಂದರೆ ಕೆಲವರಿಗೆ ಒಂದೇ ದಿನ ಸ್ವಲ್ಪ ಬ್ಲೀಡಿಂಗ್ ಕಾಣಿಸ್ಕೊಂಡು ನಿಂತು ಹೋಗ್ಬೋದು, ಇನ್ನು ಕೆಲವರಿಗೆ 2-3 ದಿನ ಆಗ್ಬೋದು, ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ ಇದು ರಕ್ತಸ್ರಾವ ತುಂಬ ಆಗುತ್ತೆ. ಯಾರಿಗೆ 5 ದಿನಕ್ಕಿಂತನೂ ಜಾಸ್ತಿ ರಕ್ತಸ್ರಾವ ಆಗುತ್ತೋ ಅವರು ತಪ್ಪದಾಗೆ ವೈದ್ಯರನ್ನು ಕಾಣಬೇಕು, ಆಮೇಲೆ ವೈದ್ಯರಿಂದ ಚಿಕಿತ್ಸೆ ಪಡಿಬೇಕು. ಇಲ್ಲ ಹೋದರೆ ಮುಟ್ಟು ಆಗ್ತಾನೆ ಇದ್ರೆ ಏನಾಗುತ್ತೆ, ಜಾಸ್ತಿ ರಕ್ತ ಹೋಗಿ ಅವರಿಗೆ ರಕ್ತಹೀನತೆ ಆಗುತ್ತೆ, ರಕ್ತಹೀನತೆಯಿಂದ ಅನೇಕ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಕೆಲವರಿಗೆ 28 ದಿನ 1 ತಿಂಗಳಿಗೆ ಆಗುತ್ತೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ 2.5 ತಿಂಗಳು 1.5 ತಿಂಗಳು ಹೀಗೆ ಸ್ವಲ್ಪ ವೇರಿಯೇಷನ್ಸು ಕಾಮನ್ನು. ಇದಕ್ಕೆ ತಂದೆ ತಾಯಿಗಳಾಗಲಿ ಆ ಹುಡುಗಿಯಾಗಲಿ ಗಾಬರಿ ಪಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಆಮೇಲೆ ಈ ಒಂದು ಸಂದರ್ಭದಲ್ಲಿ ಶುಚಿತ್ವ ಬಹಳ ಮುಖ್ಯ. ಯಾಕೆ ಅಂತಂದರೆ ಹೆಂಗಸರಿಗೆ ಅವರ ಒಂದು ಯೂರಿತ್ರ ಬಹಳ ಚಿಕ್ಕದಾಗಿರೋದ್ರಿಂದ ಯೂರಿನ್ ರಿಟ್ರಾಕ್ಟ್ ಇನ್ಫೆಕ್ಷನ್ನು ಜಾಸ್ತಿ, ಜೊತೆಗೆ ಯೋನಿ ನಾಳದಲ್ಲಿ ಈ ಒಂದು ರಕ್ತ ಜಾಸ್ತಿ ಹೊತ್ತು, ಈ ಒಂದು ಮೆನ್ಸ್ಟ್ರೇಷನ್ ಬ್ಲಡ್ ಜಾಸ್ತಿ ಹೊತ್ತು ನಿಂತಿದ್ರೆ ಏನಾಗುತ್ತೆ, ಬ್ಯಾಕ್ಟೀರಿಯಾ ಅಲ್ಲಿಗೆ ಇನ್ಫೆಕ್ಷನ್ ಆಗುತ್ತೆ. ಹಾಗಾಗಿ ಇವರು ಒಂದ ಮಾಡಾದ್ಮೇಲೆ ಚೆನ್ನಾಗಿ ತೊಳ್ಕೋಬೇಕು, ಜೊತೆಗೆ ಡೈಪರ್ನ ಬದಲಾವಣೆ ಮಾಡಬೇಕು. ಆಮೇಲೆ ಪ್ರತಿದಿನ ಸ್ನಾನ ಮಾಡಬೇಕು. ಈ ಮುಟ್ಟಾದಾಗ ಸ್ನಾನ ಮಾಡಲ್ಲ, ಕೊನೆ ದಿನ ಮಾಡ್ತೀನಿ ಅಂದ್ರೆ ಆಗಲ್ಲ. ತೊಡೆ ಸಂಧಿ ಎಲ್ಲ ಚೆನ್ನಾಗಿ ಉಜ್ಜಿಕೊಂಡು, ಕೊಂಕಳು ಸಂಧಿ ಚೆನ್ನಾಗಿ ಉಜ್ಜಿಕೊಂಡು ಸ್ನಾನ ಮಾಡಬೇಕು. ಇನ್ನು ಈ ಒಂದು ಸಂದರ್ಭದಲ್ಲಿ ತಂದೆ ತಾಯಿಗಳು ಏನು ಮಾಡ್ತಾರೆ ಅಂದರೆ, ನನ್ನ ಮಗಳು ದೊಡ್ಡವಳಾಗೋಗ್ಬಿಟ್ಲು ಅಂತಂದ್ಬಿಟ್ಟು ನೀನು ಅಲ್ಲಿಗೆ ಹೋಗ್ಬಿಡ, ಇಲ್ಲಿಗೆ ಹೋಗ್ಬಿಡ, ನೀನು ದೊಡ್ಡವಳಾದೆ ಅಂತ ತುಂಬ ನಿರ್ಬಂಧನೆಗಳನ್ನು ಹೇಳ್ತಾರೆ. ಹಾಗಾಗಿ ಏನಾಗುತ್ತೆ ಅಂದರೆ ಈ ಹೆಣ್ಣುಮಗಳಿಗೆ ಒಂಥರ ಇನ್ಫೀರಿಯಾರಿಟಿ ಬರುತ್ತೆ, ನಾನು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಅಂತ. ಆಮೇಲೆ ಇನ್ನು ಕೆಲವರು ಮನೆಯಲ್ಲಿ ಮುಟ್ಟಾದಾಗ ಅಲ್ಲೇ ಒಂದು ಮೂರು ಮೇಲೆ ಕೂರಿಸ್ಬಿಡ್ತಾರೆ, ನೀನು ಅದನ್ನು ಮುಟ್ಟಬಾರ್ದು ಇದನ್ನು ಮುಟ್ಟಬಾರ್ದು ಅಂತಂದ್ಬಿಟ್ಟು. ಇದು ಕೂಡ ಖಂಡಿತ ತಪ್ಪು. ಇದು ಒಂದು ಸಹಜವಾದ ಕ್ರಿಯೆ. ನಮ್ಮ ಶರೀರದಲ್ಲಿ ಮಲಮೂತ್ರ ವಿಸರ್ಜನೆ ಆಗೋದಿಲ್ವಾ, ಇದು ಅದೇ ಥರ. ಆಮೇಲೆ ಇನ್ನು ಕೆಲವರು ಆ ದೇವ್ರಿಗೆ ಹೋಗ್ಬಾರ್ದು, ದೇವ್ರಿಗೆ ಹೋದಾಗ ಮುಟ್ಟಾದಾಗ ದೇವ್ರಿಗೆ ಹೋಗ್ಬಾರ್ದು ಅಂತಾರೆ. ಇದು ಕೂಡ ತಪ್ಪು ತಿಳುವಳಿಕೆ. ಯಾಕೆ ಅಂತಂದರೆ ಪ್ರಕೃತಿ ದತ್ತವಾದ ಇದು ಕ್ರಿಯೆ, ಇದನ್ನು ಯಾವ ದೇವರು ಕೂಡ ಬೇಡ ಹಾಗೆ ಹೀಗೆ ಅಂತ ಅನ್ನೋದಿಲ್ಲ. ಇದೆಲ್ಲ ಮಾನವ ನಿರ್ಮಿತ, ಜೊತೆಗೆ ಇದೊಂದು ಹೆಣ್ಣು ಮಗಳಿಗೆ ಒಂಥರ ಶಾಪವಾಗಿ ಪರಿಣಮಿಸಿದೆ, ಅದೆಲ್ಲ ಖಂಡಿತವಾಗಿ ಹೋಗಬೇಕು. ಕೆಲವರು ತಂದೆ ತಾಯಿಗಳು ಅಥವಾ ಒಂದು ಹೆಣ್ಮಗಳು ನಾನು ದಪ್ಪ ಆಗ್ಬಿಡ್ತೀನಿ ಅಂತಂದ್ಬಿಟ್ಟು ನನಗೆ ತರಕಾರಿ ಬೇಡ, ಅದು ಬೇಡ, ಇದು ಬೇಡ ಅಂತಂತಾರೆ. ಖಂಡಿತ ಆಗಲ್ಲ. ಸ್ಪೆಷಲಿ ಹೆಣ್ಮಗಳಿಗೆ ಪ್ರತಿ ತಿಂಗಳು ರಕ್ತಸ್ರಾವ ಆಗೋದ್ರಿಂದ ಇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ನ್ಯೂಟ್ರಿಷಿಯಸ್ ಫುಡ್ ಅಂದರೆ ಬ್ಯಾಲೆನ್ಸ್ ಡಯಟ್ನ ತೊಗೋಬೇಕು. ದಂಟಿನ ಸೊಪ್ಪಾಗಲಿ ಯಾವ ಸೊಪ್ಪಾದರೂ ಪರವಾಗಿಲ್ಲ,
ಸೊಪ್ಪು, ತರಕಾರಿಗಳು, ಇದು ದಾಳಿಂಬೆ ಹಣ್ಣು, ಯಾವುದೇ ಹಣ್ಣಾದರೂ ಕೂಡ ಅದರಲ್ಲೆಲ್ಲ ವಿಟಮಿನ್ಸ್ ಇರುತ್ತೆ, ಅದನ್ನು ತಗೋಬೇಕು. ಪ್ರೋಟೀನ್ಸ್ಗೆ ತುಂಬ ಒಳ್ಳೆಯ ಇದು ಅಂತ ಸೋರ್ಸ್ ಅಂತ ಹೇಳಿದರೆ ಮೊಳಕೆ ಕಟ್ಟಿದ ಕಾಳುಗಳು, ಹಾಲು, ಹಾಲಿನಲ್ಲಿ ಕ್ಯಾಲ್ಶಿಯಮ್ಮು ಎಲ್ಲ ಇರುತ್ತೆ, ಅದನ್ನು ಕಡ್ಡಾಯವಾಗಿ ಹೆಣ್ಣು ಮಕ್ಕಳು ಬೆಳಗ್ಗೆ ಒಂದು ಲೋಟ ಆದರೂ ಕೊನೆ ಪಕ್ಷ ಬೆಳಗ್ಗೆ ಒಂದು ಲೋಟ ಸಂಜೆಗೆ ಒಂದು ಲೋಟ ಕುಡಿದ್ರೆ ಒಳ್ಳೆಯದು. ನಾನು ಹೆಣ್ಣು ಮಕ್ಕಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ಮುಟ್ಟನ್ನ ನಾವೆಲ್ಲ ಒಪ್ಕೋಬೇಕು. ಇದು ಸಮಾಜ ಸಹಜವಾದ ಕ್ರಿಯೆ ಅಂತ ಒಪ್ಪಿಕೊಂಡು ಈ ಮುಟ್ಟು ನಮ್ಮ ದೈನಂದಿನ ಕ್ರಿಯೆಯಲ್ಲಿ ಚಟುವಟಿಕೆಯಲ್ಲಿ ಅಡ್ಡ ಬರದೇ ಇರೋ ಹಾಗೆ ನಾವು ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಈ ಒಂದು ಹಂತದಲ್ಲಿ ನಮ್ಮ ಶುಚಿತ್ವ ಬಹಳ ಮುಖ್ಯ. ಸಣ್ಣ ಪುಟ್ಟ ತೊಂದರೆಗಳಿಗೆ ನಾವು ಹಿಮ್ಮೆಟ್ಟಬಾರ್ದು. ನಿಜವಾಗ್ಲೂ ಇದು ತುಂಬಾ ಮುಖ್ಯವಾದ ಮಾಹಿತಿನೇ ಕಣವಾ ಅಂತವ್ರೆ ನಮ್ಮ ಅಕ್ಕದಿರು. ಅಷ್ಟೇ ಅಲ್ಲದೆ ಈ ಟೈಮ್ನಲ್ಲಿ ನಾವು ಸ್ವಚ್ಛತೆ ಕಾಪಾಡೋದು ತುಂಬಾ ಮುಖ್ಯ. ಅದಕ್ಕೆ ಸ್ಯಾನಿಟರಿ ಪ್ಯಾಡ್ ಹೆಂಗೆ ಬಳಸಬೇಕು, ಬಳಸಾದ್ಮೇಲೆ ಅದನ್ನ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತ ನಮ್ಮ ಆಶಾ ಕಾರ್ಯಕರ್ತೆ ಬರ್ತಾವ್ರೆ. ನಮಸ್ಕಾರ, ನನ್ನ ಹೆಸರು ಭಾಗ್ಯ ಅಂತ. ನಾನು ಆಶಾ ಕಾರ್ಯಕರ್ತೆಯಾಗಿ ತರವಳ್ಳಿ ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕಿಶೋರಿಯರು ಋತುಮತಿಯಾದಾಗಿಂದ ಇದು ಪ್ಯಾಡ್ ಅಂದರೆ ಮಹಿಳೆಯರಾಗ್ಬೋದು ಕಿಶೋರಿಯರಾಗ್ಬೋದು ಪ್ರತಿಯೊಬ್ಬರು ಉಪಯೋಗಿಸ್ಬೇಕು. ಇದನ್ನು ಉಪಯೋಗಿಸೋ ರೀತಿ ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಮೂರು ರೀತಿ ಪದರ ಇರುತ್ತೆ. ಈ ಮೂರು ರೀತಿ ಪದರದಲ್ಲಿ ಮೇಲ್ಗಡೆ ಪದರ ರಕ್ತಸ್ರಾವ ಆಯ್ತು ಇರುತ್ತಲ್ಲ ಅದನ್ನು ಹೀರ್ಕೋತದೆ, ಮಧ್ಯದ್ದು ರಕ್ತಸ್ರಾವ ಆಗಿದ್ದನ್ನು ಆ ಕಡೆ ಈ ಕಡೆ ಹೋಗದಂತೆ ತಡೆಗಟ್ಟುತ್ತೆ, ಹಿಂದೆಗಡೆ ಇರೋದು ಪ್ಲಾಸ್ಟಿಕ್ ಇದರಲ್ಲಿ ನಮ್ಮ ಒಳ ಉಡು ಅಂಟೋ ರೀತಿಯಲ್ಲಿ ಇರುತ್ತೆ. ಹಿಂದೆಗಡೆ ಒಂದು ಪೇಪರ್ ಹಾಕಿರ್ತಾರೆ ಅದನ್ನು ಎಡ್ದುಬಿಟ್ಟು ಈ ರೀತಿಯಾಗಿ ಎಡೆದು ಅದನ್ನು ನಮ್ಮ ಒಳ ಉಡುಪಿಗೆ ಅಂಟಿಸ್ಬೇಕು. ಮತ್ತು ಇಲ್ಲಿ ಆ ಕಡೆ ಈ ಕಡೆ ಸೈಡು ಕೊಟ್ಟಿರ್ತಾರೆ ಅದನ್ನು ತೆಗೆದು ಇದನ್ನು ಒಳ ಉಡುಪಿಗೆ ಅಂಟಿಸ್ಬಿಟ್ಟು ನಾವು ಹಾಕೊಂಡ್ರೆ ಉತ್ತಮ. ಇದನ್ನು ಉಪಯೋಗಿಸ್ಬಿಟ್ಟು ಎಲ್ಲೆಲ್ಲೋ ಬಿಸಾಕ್ಬಿಡೋದಲ್ಲ, ಇದನ್ನು ಕರೆಕ್ಟಾಗಿ ವಿಲೇವಾರಿ ಮಾಡಬೇಕು. ಅಂದರೆ ಉಪಯೋಗಿಸ್ ಆದಮೇಲೆ ನಮ್ಮ ಒಳ ಉಡುಪಿಂದ ಎತ್ತಿದಾಗ ಅಂಟಿನಿಂದ ಬಂದ್ಬಿಡುತ್ತೆ. ಅದನ್ನು ನಾವೇನಾದರೂ ದಿನನಿತ್ಯ ನಾವು ಕಸಗಳನ್ನ ಆಚೆ ತಗೊಂಡೋಗಿ ಸುರಿತಾ ಇರ್ತೀವಿ ಅನ್ನೋದಾದರೆ ಕಸದ ಬುಟ್ಟಿಗೆ ಒಂದು ಪೇಪರ್ ಸುತ್ತಿ ಕಸದ ಬುಟ್ಟಿಗೆ ಹಾಕ್ಬೇಕು. ಇಲ್ಲ ನಾವು ದಿನನಿತ್ಯ ಆಚೆಗೆ ಹಾಕಲ್ಲ ಅನ್ನೋರು ಏನು ಮಾಡಬೇಕಂದ್ರೆ ಇದನ್ನು ಸುಟ್ಟಾಕಬೇಕು ಅಥವಾ ಆಳವಾಗಿ ಗುಂಡಿ ತೆಗೆದು ಇದನ್ನು ಊತಾಕಬೇಕು. ಇದನ್ನು ಮಾಡೋದ್ರಿಂದ ಯಾವುದೇ ಸೋಂಕುಗಳನ್ನು ಹರಡಲ್ಲ. ಸ್ಯಾನಿಟರಿ ಪ್ಯಾಡ್ ಹೆಂಗೆ ಬಳಸಬೇಕು ಅಂತ ಸರಿಯಾಗಿ ತಿಳಿಸ್ಕೊಟ್ರು ಅಲ್ವೇನ್ರಕ್ಕ? ಸಾಮಾನ್ಯವಾಗಿ ಮುಟ್ಟಾದಾಗ ನಮ್ಮ ಊರುಗಳಲ್ಲಿ ಸಂಪ್ರದಾಯ ಅದು ಇದು ಅಂತ ಹೇಳಿ ಹೆಣ್ಮಕ್ಳಿಗೆ ತುಂಬ ಕಂಡೀಷನ್ ಹಾಕ್ಬಿಡ್ತೀವಿ. ಹಂಗೆಲ್ಲ ಮಾಡಿದೆ ಅದು ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಆಗೋ ಸಹಜ ಕ್ರಿಯೆ ಅಂದ್ಕೊಂಡು ಈ ಟೈಮ್ನಲ್ಲಿ ಅವ್ರು ಹೆಂಗಿರಬೇಕು ಏನು ಮಾಡ್ಕೋಬೇಕು ಅಂತ ನಾವು ಹಂಚ್ಕೋತೀವಿ ಅಂತ ನಮ್ಮ ಅಕ್ಕದಿರ್ ಬತ್ತವ್ರೆ ನೋಡೋಣವಾ. ನನ್ನ ಹೆಸರು ಶಾರದಾ, ತುಮಸೆಗೆ ಅವರು. ನನಗೆ ಎರಡು ಹೆಣ್ಮಕ್ಳು, ಒಬ್ಬ ಮಗ. ಅದ್ರ ಬಗ್ಗೆ ಆವಾಗ ನಮ್ಮ ಕಾಲದಲ್ಲೆಲ್ಲ ಇತ್ತು, ಮೂರು ದಿನ ಹೊರಗಡೆ ಕೂರಿಸ್ತಿದ್ರು. ಮತ್ತು ನಾವು ಅದನ್ನು ಯಾವುದನ್ನು ಕಟ್ ಮಾಡಬೇಡಿ, ಒಬ್ಬ ತಾಯಿಯಾಗಿ ನಾವು ಆ ಮಕ್ಕಳಿಗೆ ಏನಂತ ಹೇಳ್ಕೊಡ್ಬೇಕು ಅಂದಾಗ ನಾವು ಮತ್ತೆ ಪ್ರತಿ ರಜದಲ್ಲೂ ಒಂದು ಈ ಮೂರು ದಿನ ನಾಲ್ಕು ದಿನ ಹಿಂದೆನೆ ನೀವೇನು ಇದು ಮಾಡ್ಕೋಬೇಕು ಆ ಥರ ಮಾಡ್ಕೊಳ್ಳಿ, ಮಾಮೂಲಿ ಸ್ನಾನ ಮಾಡಿಕೊಂಡು ಒಳಗಡೆ ಎಲ್ಲ ಓಡಾಡ್ಬೋದು, ಏನೇ ತೊಂದರೆ ಏನಿಲ್ಲ. ನನ್ನ ಹೆಸರು ಮಾನಸ ಅಂತ. ನನ್ನ ತುಂಬಿಸೋಗೆ, ನನ್ನದು ಡಿಗ್ರಿ ಮುಗೀತು. ನಾವು ಹೊರಗಡೆ ಹೋಗೋಕ್ಕೂ ಮುಂಚೆನೆ ನಮಗೆ ಆ ಮಂತಲ್ಲಿ ಆ ಡೇಟಲ್ಲಿ ಆಗೋದು ನಮ್ಗೆ ಗೊತ್ತಿರುತ್ತೆ. ಮಾಮೂಲಿ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅದನ್ನು ಬ್ಯಾಗಲ್ಲೇ ಇಟ್ಕೊಂಡು ಹೋಗಿರಬೇಕು. ಅದನ್ನು ನೀಟಾಗಿ ತೊಳೆದು ಅಲ್ಲಿ ಇಲ್ಲಿ ಬಿಸಾಕಿದ್ರೆ ಇನ್ಫೆಕ್ಷನ್ ಎಲ್ಲ ಆಗುತ್ತೆ, ಡಸ್ಟ್ಬಿನ್ಗೆ ಹಾಕ್ಬೇಕು ಅದನ್ನ. ಅದು ಮೈಲ್ಗೆ ಅಂತ ಅಲ್ಲ, ಅದು ನೈಸರ್ಗಿಕವಾಗಿ ಆಗೋದು, ಅದು ಬಾಡಿಲಾಗೋ ಒಂದು ವ್ಯತ್ಯಾಸ ಅಷ್ಟೇ. ಅದು ಬಿಟ್ಟರೆ ಅದರಲ್ಲಿ ಇನ್ನೇನು ವ್ಯತ್ಯಾಸ ಇರಲ್ಲ. ಅದು ಮುಟ್ಬೇಡ ಇದು ಮುಟ್ಬೇಡ ಅಂದರೆ ಅದರಲ್ಲೆಲ್ಲ ಏನು ಮೈಲ್ಗೆ ಇರುತ್ತೆ, ಮಾನಸಿಕವಾಗಿ ಒಂಥರ ಹಿಂಸೆ ಆಗುತ್ತೆ. ಆಮೇಲೆ ಬೇರೆಯವರು ಮನೇಲಿರ್ದೋ ಗಂಡಸ್ರುಗಳಿಗೋ ಇವಳು ಈ ಥರ ಪೀರಿಯಡ್ಸ್ ಆಗೋಳೆ ಅದು ಅಂತ ಅವ್ರಿಗೂ ಗೊತ್ತಾಗುತ್ತೆ, ಆಗೊಂಥರ ಮುಜುಗರ ಆಗುತ್ತೆ. ಹಂಗೆಲ್ಲ ಮಾಡಬಾರ್ದು. ಮಕ್ಕಳು ಆದರ ದೊಡ್ಡವರಾದಾಗ ಅಲ್ಲಿ ಕಳಿಸ್ಬಾರ್ದು ಇಲ್ಲಿ ಕಳಿಸ್ಬಾರ್ದು ಅಂದಾಗ ಅವ್ಕೆ ಸ್ವತಂತ್ರನ ನಾವು ಕಿತ್ಕೊಂಡಂಗಾಗುತ್ತೆ. ಆ ಥರ ಎಲ್ಲ ಮಾಡಬಾರ್ದು. ಅವು ಸ್ವತಂತ್ರವಾಗಿ ಬೆಳಿಬೇಕು ಅನ್ನೋ ಒಂದು ಭಾವನೆಗಳು ಅವ್ರ ಮನಸ್ಸಲ್ಲಿ ಇರುತ್ತಲ್ವಾ. ನಾವು ದೊಡ್ಡವರಾಗ್ಬಿಟ್ವಿ ಅಂತ ನಮ್ಗೆ ಅಲ್ಲಿಂದನೇ ಫೀಲ್ ಸ್ಟಾರ್ಟ್ ಆಗ್ಬಿಡುತ್ತೆ. ಏನು ಹೊರಗಡೆ ಹೋಗ್ಬಾರ್ದು, ಅಂಗಡಿಗೆ ಹೋಗ್ಬಾರ್ದು, ಅಲ್ಲೆಲ್ಲ ಸುತ್ತಾಗಿ ಹೋಗ್ಬಾರ್ದು, ಹೊರಗಡೆ ಆಟ ಆಡೋಕೆ ಹೋಗ್ಬಾರ್ದು, ಹಂಗೆ ಹಿಂಗೆ ಅಂತೆಲ್ಲ ಮನೇಲಿ ಹೇಳ್ತಾರೆ. ಕಳಿಸಲ್ಲ, ಮೆಚೂರ್ಡ್ ಆದ್ಮೇಲೆ ಮನೇಲಿ ಇರಬೇಕು. ಮನೆ ಬಿಟ್ಟರೆ ನೆಲ್ಗೆ ಸ್ಕೂಲ್ಗೆ ಹೋಗ್ಬೇಕು ಮತ್ತು ಮನೆಗೆ ಬರಬೇಕು ಅಷ್ಟೇ. ಅದೆಲ್ಲ ಮಾಡಬಾರ್ದು. ಅದು ಫಂಕ್ಷನ್ ಮಾಡೋದ್ರಿಂದನೇ ಅಲ್ಲೇ ನಾವು ಚೇಂಜ್ ನಮ್ಮ ಮಾನಸಿಕವಾಗಿ ದೈಹಿಕವಾಗಿ ಅಲ್ಲೇ ಚೇಂಜ್ ಮಾಡಿಬಿಡ್ತಾರೆ ಮನೆಯವ್ರು. ಆ ಥರ ಎಲ್ಲ ಮಾಡಿದಾಗ ನಮ್ಮ ಫೀಲಿಂಗ್ಸೇ ಚೇಂಜ್ ಆಗಿಬಿಡುತ್ತೆ. ಆ ಥರ ಎಲ್ಲ ಮಾಡಬಾರ್ದು. ಮತ್ತು ಪರಂಗೆಣ್ಣು ತಿಂದರೆ ಜಾಸ್ತಿ ಇದು ಹೋಗುತ್ತೆ, ಬೀಡಿಂಗ್ ಹೋಗುತ್ತೆ ಅಂತ ಹೇಳ್ತಿದ್ರು. ಇವಾಗ ಪರಂಗೆಣ್ಣೇ ತಿನ್ನಬೇಕು ಆರೋಗ್ಯಕ್ಕೆ ಅಂತ ಹೇಳ್ತಾರೆ. ಅಂತ ಇದರಲ್ಲಿ ಯಾವುದನ್ನ ಬಿಡೋದು ಯಾವುದನ್ನ ಕಟ್ಕೊಳ್ಳೋದು, ಅದಕ್ಕೆ ನಾವು ಯಾವುದನ್ನು ಕಟ್ ಮಾಡ್ತಾ ಇಲ್ಲ. ಎಲ್ಲನೂ ನಾವು ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅಂತ ಏನಿಲ್ಲ, ಮಾಮೂಲಿ ಎಲ್ಲನೂ ತಿಂತಾರೆ.
ಹೊಟ್ಟೆ ನೋವೆಲ್ಲ ಬಂದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಅವ್ರ ಹತ್ರ ಕೇಳ್ತೀವಿ ಹಿಂಗ್ ಈ ತರ ಪೀರಿಯಡ್ ಆಗಿದೆ ಅದಕ್ಕೆ ಹೊಟ್ಟೆ ನೋವು ಅಂದಾಗ ಅವರು ಅವ್ರ ಮಾತ್ರೆ ಕೊಡ್ತಾರೆ. ಅವ್ರನ್ನ ಕೇಳದೆ ಏನೋ ತಗೊಳಲ್ಲ ನಾವು, ಅವ್ರು ಹೇಳದ ಮೇಲೆ ನಾವು ತಗೊಳ್ಳೋದು. ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ, ಆಮೇಲೆ ಡೈಲಿ ಸ್ನಾನ ಮಾಡ್ಬೇಕು ಆ ಟೈಮಲ್ಲಿ, ಯಾಕಂದ್ರೆ ಅದು ನಮ್ಮ ಬಾಡಿ ಫ್ರೆಶ್ನೆಸ್ಗೋಸ್ಕರ, ಅದು ನೀಟಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ, ನಮ್ಮ ಇದಕ್ಕೋಸ್ಕರ, ನಮ್ಮ ಕಾಳಜಿ ನಾವು ತಗೋಬೇಕು ಅನ್ನೋದಕ್ಕೋಸ್ಕರ ಡೈಲಿ ಸ್ನಾನ ಮಾಡಿದ್ರೆ ಒಳ್ಳೆಯದು ಅನ್ಸುತ್ತೆ. ನಾವು ಅದೇ ಥರ ಮಾಡೋದು ನಮ್ಮ ಮನೇಲಿ. ಆಗಲ್ ಕಾಲ ಇತ್ತು, ಏ ನೀನು ಹೊರಗಡೆ ಆಗಿದೆಯಾ, ನೀನು ಮದುವೆಗೆ ಬರೋಂಗಿಲ್ಲ, ನೀವು ಹೊರಗಡೆ ಆಗಿದೆಯಾ ದೇವಸ್ಥಾನಕ್ಕೆ ಬರೋಂಗಿಲ್ಲ ಅಂತ. ನಾವು ಏನು ಮಾಡ್ತೀವಿ, ಅದು ನಮ್ಮ ಒಂದು ಭಾಗ. ಇವಾಗ ನಾವು ಬಾತ್ರೂಮ್ಗೆ ಹೋಗಬೇಕು ಅಂದಾಗ ಮಾಮೂಲಿ ಹೋಗ್ತೀವಿ ತಾನೇ, ಅವಾಗೆಲ್ಲ ಅದನ್ನೆಲ್ಲ ಕಟ್ಪಾಡು ಇಡ್ತೀವ ನಾವು. ಅದೇ ಥರ ಇದು ಒಂದು ಇದು ಅಂದ್ಕೊಂಡು ತಿಳ್ಕೊಂಡು ಅದು ಹೋಗೋಂಥದ್ದು ತಿಂಗಳಿಗೊಂದು ಸರಿ. ಈಗ ಬಾತ್ರೂಮ್ಗೆ ಡೈಲಿ ಹೋಗ್ತೀವಿ, ಅದು ತಿಂಗಳಿಗೊಂದು ಸರಿ ಹೋಗುತ್ತೆ ಅಷ್ಟೇ. ಅದನ್ನು ನಾವು ತಿಳ್ಕೊಬಿಡ್ಬೇಕು ಮಕ್ಕಳಿಗೆ. ನಾವು ಆ ಥರ ಹೇಳ್ಕೊಂಡು ನನ್ನ ಮದುವೆಗಳಿಗೂ ಹೋಗ್ಬೋದು, ದೇವಸ್ಥಾನಕ್ಕೂ ಹೋಗಲಿ, ಮತ್ತು ಯಾವುದೇ ಫಂಕ್ಷನ್ಗಳಿಗಾದರೂ ಆರಾಮಾಗಿ ಕಳ್ಸೋದಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಮನೆಯಲ್ಲಿ ಪೀರಿಯಡ್ಸ್ ಆದಾಗ ನಮ್ಮನ್ನ ಅಲ್ಲಿಗೆ ಬರಬೇಡ ಇಲ್ಲಿಗೆ ಬರಬೇಡ ಅಂತ ಹೇಳಲ್ಲ. ಮಾಮೂಲಿ ಸ್ನಾನ ಮಾಡ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಂಥದ್ದು ಹೋಗ್ತೀವಿ, ಹೋಗಿ ಕರ್ಕೊಂಡು ಹೋಗ್ತಾರೆ. ಆ ಥರ ಏನಿಲ್ಲ, ಅದನ್ನ ಮುಟ್ಬೇಡ, ಪೂಜೆ ಸಾಮಾನು ಮುಟ್ಬೇಡ ಆ ಥರ ಎಲ್ಲ ಏನೂ ಹೇಳಲ್ಲ. ಮಾಮೂಲಿ ನಾರ್ಮಲ್ ಆಗಿರ್ತೀವಿ ನಾವು. ಅದೇ ಮುಟ್ಟು ನಿಂತು ಮಕ್ಕಳಾದಾಗ ಅದನ್ನ ಎಷ್ಟು ಮುದ್ದಾಡ್ತೀವಿ, ಅದು ಯಾವುದ್ರಿಂದ ಆಗಿರೋದು, ಮುಟ್ಟು ನಿಂತು ತಾನೇ ಮಕ್ಕಳಾಗಿರೋದು, ಅದನ್ನ ಯಾಕೆ ಅಷ್ಟೊಂದು ಮುದ್ದಾಡ್ತೀವಿ. ಅದೇ ಮುಟ್ಟಾದಾಗ ಯಾಕೆ ಅವ್ರನ್ನ ಆಚೆ ಈಚೆ ನೂಕ್ತೀವಿ. ಅದಕ್ಕೆ ನಾನು ಅದನ್ನು ನಿಮಗೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀನಿ, ಅದನ್ನು ಅರ್ಥ ಮಾಡ್ಕೊಂಡ್ರೆ ಯಾರು ಈ ಥರ ಕಟ್ಟುಪಾಡುಗಳನ್ನ ಮಾಡೋಕ್ಕೆ ಇದು ಮಾಡಲ್ಲ. ಪ್ರಶ್ ಇದನ್ನು ತಿಳ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ನನ್ನಂಥ ಕಿಶೋರಿಯರಿಗೆ ಮತ್ತು ಹೆಣ್ಮಕ್ಳಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ಮಾಮೂಲಿ ಆ ಥರ ಪೀರಿಯಡ್ಸ್ ಆದಾಗ ನಾರ್ಮಲ್ ಆಗಿರಬೇಕು, ಎಲ್ಲ ಕಡೆಯೂ ಓಡಾಡಬೇಕು, ದೇವಸ್ಥಾನಗಳಿಗಾಗಲಿ. ಈಗ ನಾವು ಒಂದು ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತಾ ಇರ್ತೀವಿ, ಅದು ಪೀರಿಯಡ್ಸ್ ಅಂದ್ಬಿಟ್ಟು ಹೋಗದೇ ಇರೋದು ಆ ಥರ ಎಲ್ಲ ಮಾಡಬೇಡಿ. ಅದನ್ನು ನೀವೇನು ಸೆಕ್ಯೂರ್ ಬೇಕು ಅದನ್ನ ಮಾಡಿಕೊಂಡು ನೀವು ಎಲ್ಲದರಲ್ಲೂ ಭಾಗವಹಿಸಿ. ನಮ್ಮ ಅಕ್ತಿರು ಹೇಳದ ಮಾತು ಬಗ್ಗೆ ಎಲ್ಲರೂ ಯೋಚನೆ ಮಾಡವ. ಈಗ ಪದ ನೋಡೋ ಟೈಮ್ ಆಯಿತು. ನಾವು ಒಂದು ಪದ ಹೇಳ್ತೀವಿ ಅಂತ ನಮ್ಮ ಕಪ್ಪನ ಕಟ್ಟೆ ಆಡಿ ಅಕ್ಕಂದ್ರು ಬಂದವ್ರೆ. ಅಕ್ಕ ಪದ ಶುರು ಮಾಡ್ಕೊಳ್ಳಿ. ಮತ್ತೆ ಮೂರು ಕಪ್ಪನ ಕಟ್ಟೆ ಆಡಿ ಬಸಮ್ಮ ಬೋಜಮ್ಮ ಕಪ್ಪನ ಕಟ್ಟೆ ಆಡಿ. ಯಾರು ಬಂದಾರು ಮಠಕ್ಕೆ ದೀಪದ ಮಂಜಿನೊಳಗೆ ಓಲಿಯದ ಮೇಲೆ ಒಳಗೆ ಬರುವ ಯಾರು ಬಂದಾರು ಮಠಕ್ಕೆ ಮಾದೈ ಮಲ್ಲಯ್ಯ ಸರ್ಗುರು ಸಂಪಿಗೆ ಇಬ್ಬರು ಕೂಡಿ ವಾನಗೋಡಿ ಯಾರು ಬಂದರು ಮಠಕ್ಕೆ ಯಾರು ಬಂದರು ಮಠಕ್ಕೆ ದೀಪದ ಮಂಜಿನೊಳಗೆ ಹುಲಿಯದ ಮೇಲೆ ಒಳಡಿ ಬರುವ ಯಾರು ಬಂದರು ಮಠಕ್ಕೆ ಅಂಡೆಯ ಒತ್ತಿಕೊಂಡು ಹಿಂಡೆ ಮೇ ಒಳಿಕೊಂಡು ಅಂಡೆ ತುಂಬಲು ಕರೆದವರೇ ಯಾರು ಬಂದರು ಮಠಕ್ಕೆ ಹುಲಿಯದ ಮೇಲೆ ಒಳಡಿ ಬರುವ ಯಾರು ಬಂದರು ಮಠಕ್ಕೆ ಹಣ್ಣು ತಂದಿವಿ ನೀ ಪುಣ್ಯ ಮಾಡಿವಿ ನೀ ಹಣ್ಣಿನ ಒಂದಗೆ ಓದುಗಡ್ಡೆ ಯಾರು ಬಂದರು ಮಠಕ್ಕೆ ಯಾರು ಬಂದರು ಮಠಕ್ಕೆ ದೀಪದ ಮಂಜಿನೊಳಗೆ ಹುಲಿಯದ ಮೇಲೆ ಒಳಡೆ ಬರುವ ಯಾರು ಬಂದರು ಮಠಕ್ಕೆ ಕಾಯಿ ತಂದಿವಿ ನೀ ಕರ್ಮವ ಮಾಡಿವಿ ನೀ ಕಾಯಿನ ಒಂದಗೆ ಕರ್ಪೂರ ಯಾರು ಬಂದರು ಮಠಕ್ಕೆ ಯಾರು ಬಂದರು ಮಠಕ್ಕೆ ದೀಪದ ಮಂಜಿನೊಳಗೆ ಹುಲಿಯದ ಮೇಲೆ ಒಳಡಿ ಬರುವ ಯಾರು ಬಂದರು ಮಠಕ್ಕೆ. ನಮ್ಮ ಅಕ್ತಿರು ಪದ ಆಡೋದೇ ಒಂದು ಚೆಂದ, ಅವ್ರು ಆಡ್ತಾ ಇದ್ರೆ ಇನ್ನೂ ಆಡ್ತಾ ಇರಲಿ ಅನಿಸುತ್ತೆ. ಈಗ ಐಟಿ ಫಾರ್ ಚೇಂಜ್ ಪ್ರಕ್ರಿಯೆ ಸಂಸ್ಥೆಯವರು ಏನೇನು ಕಾರ್ಯಕ್ರಮ ಮಾಡವ್ರೆ ಅಂತ ನೋಡ್ಕೊಂಡು ಬರೋಣವಾ. ಮುಳ್ಳೂರು ಗ್ರಾಮ ಪಂಚಾಯಿತಿ ಮತ್ತು ಅತ್ತಿಗುಪ್ಪೆ ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಕೃಷ್ಣಾಪುರ ಗ್ರಾಮದಲ್ಲಿ ಶೌಚಾಲಯ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅತ್ತಿಗುಪ್ಪೆ ಮತ್ತು ಮುಳ್ಳೂರು ನಮ್ಮ ಮಾಹಿತಿ ಕೇಂದ್ರಗಳಲ್ಲಿ ಕಿಶೋರಿಯರಿಗೆ
ರಕ್ತ ಪರೀಕ್ಷೆ ಮತ್ತು ಪೌಷ್ಟಿಕತೆ ವಿಚಾರವಾಗಿ ತರಬೇತಿ ನೀಡಲಾಯಿತು. ಭರತ್ವಾಡಿ ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ದೊಡ್ಡೇಜೂರು ಮತ್ತು ಕಪ್ಪನಕಟ್ಟೆ ಆಡಿ ಗ್ರಾಮಗಳಲ್ಲಿ ಕಿಶೋರಿಯರಿಗೆ ಮಹಿಳಾ ಸಮಾನತೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ತರಬೇತಿ ನೀಡಲಾಯಿತು. ಈ ತಿಂಗಳು ನಿಮಗೆ ಒಳ್ಳೆ ಮಾಹಿತಿನೇ ಸಿಕ್ತು ಅಂತ ಅನ್ಕೋತೀನಿ. ಹಂಗೆ ನೋಡು ಸಕ್ಕಿ ಹೇಳೋ ಹೊಸ ಮಾಹಿತಿನ ನೀವಷ್ಟೇ ತಿಳ್ಕೊಳ್ಳದೆ ನಿಮ್ಮ ಅಕ್ಕಪಕ್ಕದ ಮಹಿಳೆಯರಿಗೂ ತಿಳಿಸಿ ಅಂತ ಹೇಳ್ತಾ ಈ ತಿಂಗಳು ನೋಡು ಸಕ್ಕಿನ ಮುಗಿಸ್ತಾವನಿ. ಮತ್ತೆ ಮುಂದಿನ ತಿಂಗಳು ಹೊಸ ಮಾಹಿತಿ ತಗೊಂಡು ಬರ್ತೀನಿ ಅಂತ ಹೇಳ್ತಾ ಬರಲಾ. ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮಾ ಸುರೇಶ್. ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ಡಾಕ್ಟರ್ ಮಣಿಕರ್ಣಿಕಾ ಮೈಸೂರು, ಭಾಗ್ಯ ಆಶಾ ಕಾರ್ಯಕರ್ತೆ ತೊರವಳ್ಳಿ, ಬಸಮ್ಮ ಭೋಜಮ್ಮ ಕಪ್ಪನಕಟ್ಟೆ ಆಡಿ, ಮಾನಸ ಶಾರದ ತುಮಸೋಗೆ, ಅತ್ತಿಗುಪ್ಪೆ ಮುಳ್ಳೂರು ಹಾಗೂ ದೊಡ್ಡೇಜೂರು ಕಪ್ಪನಕಟ್ಟೆ ಆಡಿ ಕಿಶೋರಿಯರು ಹಾಗೂ ಎಲ್ಲ ನಮ್ಮ ಮಾಹಿತಿ ಕೇಂದ್ರಗಳು.